ಕ್ರಿಸ್ತ ಯೇಸುವಿನಲ್ಲಿ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ವಂದನೆಗಳು ಮೂರು ಲೋಕಗಳು ಭಾಗ ಎರಡು ಎರಡನೇ ಲೋಕ ಈಗಿರುವಂತ ಕೆಟ್ಟ ಪ್ರಪಂಚ ನೋಹ ಜಲಪ್ರಳಯದಿಂದ ಹೊರಗೆ ಬಂದ ನಂತರ ಸೃಷ್ಟಿಯಾದ ಎರಡನೇ ಲೋಕ ಎರಡನೇ ಲೋಕದಲ್ಲಿ ಏನಾಯಿತು ಎಂದು ನೋಡೋಣ ನೋಹ ನಾವೆಯಿಂದ ಹೊರಗೆ ಬಂದು ದೇವರಿಗೆ ಶುದ್ಧವಾದ ಪಶುಗಳನ್ನು ಯಜ್ಞವನ್ನು ಸಲ್ಲಿಸುತ್ತಾರೆ ಯಜ್ಞಗಳನ್ನು ಸಲ್ಲಿಸುವಾಗ ದೇವರು ಅವರ ಹತ್ತಿರ ಒಂದು ಹೊಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾರೆ ಇನ್ನು ಮುಂದೆ ಜಲಪ್ರಳಯ ಮಾಡುವುದಿಲ್ಲ ಎಂದು ಈ ಪ್ರತಿಜ್ಞೆ ಮೇಘಗಳಲ್ಲಿ ನಾನಿಟ್ಟಿರುವ ಮುಗಿಲು ಬಿಲ್ಲೆ ಗುರುತಾಗಿರುವುದು ಎಂದು ಪ್ರತಿಜ್ಞೆ ಮಾಡಿದರು ಅಲ್ಲಿಂದ ಎರಡನೇ ಲೋಕ ಶುರುವಾಯಿತು ಎರಡನೇ ಲೋಕದಲ್ಲಿ ನೋಹ ಏನು ಕೆಲಸ ಮಾಡುತ್ತಾರೆ ಅಂದರೆ ಮೊದಲನೆಯ ಲೋಕದಲ್ಲಿ ಏನು ಕೆಲಸ ಮಾಡುತ್ತಾರೋ ಅದೇ ಕೆಲಸ ಮಾಡುತ್ತಾರೆ ಆದಿಕಾಂಡ ಒಂಬತ್ತನೇ ಅಧ್ಯಾಯ ಇಪ್ಪತ್ತು ಇಪ್ಪತ್ತೊಂದನೇ ವಚನ ನೋಹನು ವ್ಯವಸಾಯಗಾರನಾಗಿದ್ದನು ವ್ಯವಸ್ ಅವನೇ ದ್ರಾಕ್ಷಿ ತೋಟವನ್ನು ಪ್ರಾರಂಭಿಸಿದನು ವ್ಯವಸಾಯಗಾರನಾಗಿದ್ದನು ಎಂದರೆ ಮೊದಲಿನಿಂದ ಅದೇ ಕೆಲಸ ಮಾಡುತ್ತಿದ್ದರು ಅದನ್ನೇ ಮುಂದುವರೆಸಿದರು ಎಂದು ಅರ್ಥ ನಾವೇನಾದರೂ ವ್ಯವಸಾಯ ಮಾಡಿದ್ದರೆ ಅದರಲ್ಲಿ ಬರುವಂತ ಫಲಗಳನ್ನು ಸ್ವಂತಕ್ಕೆ ಉಪಯೋಗಿಸಿಕೊಳ್ಳುತ್ತೇವೆ ಇದೇ ತರ ನೋಹ ದ್ರಾಕ್ಷಿ ರಸವನ್ನು ತಯಾರಿಸಿ ಕೂಡಿಸಿ ಇಟ್ಟಿದ್ದರು ಒಂದು ಸಲ ದ್ರಾಕ್ಷಿ ರಸವನ್ನು ಕುಡಿದರು ನೋಹಾಗೆ ಅಮಲೇರಿದ್ದರಿಂದ ಗುಡಾರದಲ್ಲಿ ಬೆತ್ತಲೆಯಾಗಿ ಬಿದ್ದಿದ್ದನು ಒಂದನೇ ಕುರಿಯಂತ ಆರನೇ ಅಜ್ಜೆಯ ಹತ್ತರಲ್ಲಿ ಕುಡುಕರು ದೇವರ ರಾಜ್ಯಕ್ಕೆ ಸೇರುವುದಿಲ್ಲ ಹಾಗಾದರೆ ನೋಹ ಯಾಕೆ ಕುಡಿದರು ಎಂದರೆ ಅವರಿಗೆ ಗೊತ್ತಿಲ್ಲದೆ ಕುಡಿದರು ಯಾಕೆ ಗೊತ್ತಿಲ್ಲದೆ ಕುಡಿದರು ಎಂದರೆ ಮೊದಲನೆಯ ಲೋಕದಲ್ಲಿ ನೀರಿನ ಕವಚ ಇತ್ತು ಅದು ಹೊಡೆದು ಹೋಯಿತು ಸೂರ್ಯನ ಉಷ್ಣಾಂಶತೆ ಭೂಮಿಗೆ ಬರುವುದಕ್ಕೆ ಶುರುವಾಯಿತು ಇಷ್ಟು ದಿನ ಉಳಿ ಇಲ್ಲದ ದ್ರಾಕ್ಷಿ ರಸ ಇನ್ಮೇಲೆ ಹಾಕುವುದಕ್ಕೆ ಶುರುವಾಯಿತು ಅದಕ್ಕೆ ಮನುಷ್ಯನ ಆಯಸ್ಸು ಕೂಡ ಕಮ್ಮಿಯಾಗುವುದಕ್ಕೆ ಶುರುವಾಯಿತು ನೋಹ ತಿಳಿಯದೆ ಕುಡಿದರೂ ಹೊರತು ತಿಳಿದು ಕುಡಿಯಲಿಲ್ಲ ಅದಕ್ಕೆ ಮತ್ತೆ ನೋಹ ಕುಡಿದರು ಎಂದು ಸತ್ಯ ವೇದದಲ್ಲಿ ಎಲ್ಲೂ ಬರೆದಿಲ್ಲ ನೋಹನು ಎರಡು ಲೋಕದಲ್ಲಿ ವಾಸ ಮಾಡಿದ ಮನುಷ್ಯ ಒಂದನೇ ಲೋಕದಲ್ಲಿ ಆರ್ನೂರು ವರ್ಷ ಎರಡನೇ ಲೋಕದಲ್ಲಿ ಮುನ್ನೂರ ಐವತ್ತು ವರ್ಷ ಬದುಕಿದನು ನೋಹನಿಗೆ ಮೂರು ಜನ ಮಕ್ಕಳು ಶೇಮ್ ಹಾಮ್ ಯೋಫೆತ್ ಇವರಿಂದ ಲೋಕದಲ್ಲಿ ಎಲ್ಲಾ ಜನಾಂಗಗಳು ಬೆಳೆಯುವುದಕ್ಕೆ ಶುರುವಾಯಿತು ಮೂರು ಪಂಗಡಗಳು ಏಷ್ಯಾ ಕಾಂಡ ಯುರೋಪ್ ಕಾಂಡ ಆಫ್ರಿಕಾ ಕಾಂಡ ಇದು ನೋ ನೋಹನ ಮಕ್ಕಳನ್ನು ಸೂಚಿಸುತ್ತದೆ ಆಫ್ರಿಕಾ ಕಾಂಡ ಯಾರು ಅಂದರೆ ಹಾಮ್ನ ಜನಾಂಗದವರು ಆದಿ ಕಾಂಡ ಒಂಬತ್ತನೇ ಅಜ್ಜಯ ಇಪ್ಪತ್ತೈದನೇ ವಚನ ಕಾನಾನನು ಸಾಪಗ್ರಸ್ತನಾಗಲಿ ಅವನು ತನ್ನ ಅಣ್ಣ ತಮ್ಮಂದಿರಿಗೆ ದಾಸಾನು ದಾಸನಾಗಲಿ ಅಂದರು ಇವರು ಆಫ್ರಿಕಾ ಯುರೋಪ್ ಏಷ್ಯಾ ಇವರಲ್ಲಿ ಯಾರು ಸರ್ವೆಂತರ ಇದ್ದಾರೆ ಎಂದರೆ ಆಫ್ರಿಕಾ ದೇಶದವರು ಯುರೋಪ್ ಕಾಂಡ ಯಾರು ಎಂದರೆ ಯೋಫೇತ್ ಜನಾಂಗದವರು ಆದಿಕಾಂಡ ಒಂಬತ್ತನೇ ಅಧ್ಯಾಯ ಇಪ್ಪತ್ತೇಳರಲ್ಲಿ ಯೋಫೇತನನ್ನು ದೇವರು ವಿಸ್ತರಿಸಲಿ ಅವನು ಶೇಮ್ನ ಗುಡಾರದಲ್ಲಿ ವಾಸವಾಗಿರಲಿ ಕಾನನಾನನು ಅವರಿಗೆ ದಾಸನಾಗಲಿ ಎಂಬುದು ಇವರು ಅವರ ಊರುಗಳನ್ನು ಬಿಟ್ಟು ಬೇರೆ ಎಲ್ಲ ಕಡೆ ಕಾಲೋನಿಗಳನ್ನು ಮಾಡಿದರು ಇಂಡಿಯಾ ಅಮೆರಿಕ ಆಫ್ರಿಕಾ ಶ್ರೀಲಂಕಾ ಎಲ್ಲ ಕಡೆ ಕಾಲೋನಿಗಳನ್ನು ಕಟ್ಟಿದರು ಈ ಆಫ್ರಿಕಾದವರು ಬ್ರಿಟಿಷರಿಗೆ ಸರ್ವೆಂಟ್ ಆಗಿದ್ದರು ಏಷ್ಯಾ ಕಾಂಡ ಯಾರು ಎಂದರೆ ಶೇಮ್ನ ಜನಾಂಗದವರು ಆದಿಕಾಂಡ ಒಂಬತ್ತನೇ ಅಜ್ಜಾಯ ಇಪ್ಪತ್ತಾರನೇ ವಚನ ಶೇಮ್ನ ದೇವರಾದ ಯಹೋವನಿಗೆ ಸೂತ್ರವಾಗಲಿ ಎಂದರೆ ದೇವರನ್ನು ಹುಡುಕುವಂತ ಒಂದು ಗುಂಪು ನಾವೆಲ್ಲ ಶೇಮ್ ವಂಶದವರು ದೇವರ ಮೇಲೆ ಆಸಕ್ತಿ ಇರುವಂತ ಒಂದು ಗುಂಪು ಆ ಕಾಲದಲ್ಲಿ ಎಲ್ಲರಿಗೂ ಒಂದೇ ಭಾಷೆ ಇತ್ತು ಒಂದೇ ಭಾಷೆ ಇರುವುದರಿಂದ ಒಂದು ದೊಡ್ಡ ಗೋಪುರವನ್ನು ಕಟ್ಟುವುದಕ್ಕೆ ಶುರು ಮಾಡಿದರು ಎಲ್ಲಿಗೆ ಹೋಗುವುದಕ್ಕೆ ಎಂದರೆ ಆಕಾಶಕ್ಕೆ ಹೋಗುವುದಕ್ಕೆ ಮತ್ತೆ ಜಡಪ್ರಳಯ ಬಂದರೆ ತಪ್ಪಿಸಿಕೊಳ್ಳೋಣ ಎಂದು ದೇವರು ಅವರ ಭಾಷೆಗಳನ್ನು ತಾರುಮಾರು ಮಾಡುತ್ತಾರೆ ಆಗ ಎಲ್ಲೆಲ್ಲಿ ಅವರ ಭಾಷೆಗಳು ಇತ್ತೋ ಅಲ್ಲಿ ಹೋಗಿ ವಾಸ ಮಾಡುವುದಕ್ಕೆ ಶುರು ಮಾಡುತ್ತಾರೆ ಭೂಲೋಕದಲ್ಲಿ ಎರಡು ಸಾವಿರದ ಐನೂರಕ್ಕಿಂತ ಮೇಲೆ ಭಾಷೆಗಳಿವೆ ಆ ಜನಗಳು ಅಲ್ಲಲ್ಲಿ ಹೋಗಿ ವಾಸ ಮಾಡುವುದಕ್ಕೆ ಶುರು ಮಾಡಿದರು ಎರಡನೇ ಲೋಕದಲ್ಲಿ ಒಬ್ಬ ಮುಖ್ಯವಾಗಿರುವ ವ್ಯಕ್ತಿ ಇರುತ್ತಾರೆ ಅವರ ಹೆಸರು ಅಬ್ರಾಮನು ಅವರು ದೊಡ್ಡ ಶ್ರೀಮಂತರು ಅವರಿಗೆ ಎಲ್ಲಾ ಇರುತ್ತದೆ ಆದರೆ ಅವರಿಗೆ ಒಂದು ವಾರ ಸುಧಾರ ಒಂದು ಮಗು ಇರಲ್ಲ ದೇವರು ಹೇಳುತ್ತಾರೆ ನಿನ್ನನ್ನು ಆಶೀರ್ವದಿಸುತ್ತೇನೆ ನಿನಗೆ ಒಂದು ಸಂತತಿಯನ್ನು ಕೊಡುತ್ತೇನೆ ಆ ಸಂತತಿಯ ಮೂಲಕ ಎಲ್ಲಾರನ್ನು ಆಶೀರ್ವಾದ ಮಾಡುತ್ತೇನೆ ಎಂದು ಹೇಳುತ್ತಾರೆ ನೂರು ವರ್ಷಕ್ಕೆ ಇಸಾಕ ಎಂಬ ಮಗುವನ್ನು ಕೊಡುತ್ತಾರೆ ಮಗು ದೊಡ್ಡದಾದ ಮೇಲೆ ಬಲಿ ಕೊಡುವುದಕ್ಕೆ ಹೇಳುತ್ತಾರೆ ಆ ಬ್ರಾಹ್ಮನು ಈ ಸಾಕನನ್ನು ಬಲಿ ಕೊಡುವುದಕ್ಕೆ ಮುಂದಾಗುತ್ತಾನೆ ಆಗ ದೇವರು ಮುಖ್ಯವಾಗಿರುವಂತ ವಾಗ್ದಾನವನ್ನು ಆ ಬ್ರಾಹ್ಮನಿಗೆ ಮಾಡುತ್ತಾರೆ ಏನು ಈ ವಾಗ್ದಾನ ಎಂದರೆ ಆದಿಕಾಂಡ ಇಪ್ಪತ್ತ ಎರಡನೇ ಅಧ್ಯಾಯ ಹದ್ನಾರರಿಂದ ಹದಿನೆಂಟನೇ ವಚನ ನಿನ್ನ ಸಂತತಿಯ ಮುಖಾಂತರ ಎಲ್ಲಾ ಜನಾಂಗಗಳನ್ನು ಆಶೀರ್ವಾದ ಮಾಡುತ್ತೇನೆ ಎಂದು ದೇವರು ತನ್ನ ಮೇಲೆ ಆನೆ ಹಿಟ್ಟು ಹೇಳುತ್ತಾರೆ ತುಂಬಾ ಮುಖ್ಯವಾಗಿರುವಂತ ವಾಗ್ದಾನವಿದು ಆಕಾಶದ ನಕ್ಷತ್ರಗಳ ತರ ಸಮುದ್ರ ತೀರದ ಉಸುಬು ಎಂದು ಎರಡನ್ನು ಹೇಳಿದರು ಯಾಕೆ ಎರಡನ್ನು ಹೇಳಿದರು ಯಾವುದಾದರೂ ಒಂದನ್ನು ಹೇಳಬಹುದಿತ್ತಲ್ಲ ಸರಿ ಯೋಚನೆ ಮಾಡಿ ಆಕಾಶದ ನಕ್ಷತ್ರಗಳನ್ನು ಏಣಿಸುವುದಕ್ಕೆ ಆಗುತ್ತಾ ಹಾಗಲ್ಲ ವಿಜ್ಞಾನಿಗಳೇ ಹೇಳಿದ್ದಾರೆ ಹಾಗಲ್ಲ ಎಂದು ಸಮುದ್ರ ತೀರದ ಉಸುಬು ಮರಳು ಏಣಿಸುವುದಕ್ಕೆ ಆಗುತ್ತಾ ಇಲ್ಲ ಯಾವುದಾದರೂ ಒಂದನ್ನು ಹೇಳಬಹುದಿತ್ತಲ್ಲ ಯಾಕೆ ಎರಡನ್ನು ಹೇಳಿದರು ಏನು ಕಾರಣ ಇದು ಏನನ್ನು ಸೂಚಿಸುತ್ತದೆ ಎಂದರೆ ಅಬ್ರಾಹ್ಮನ ಸಂತತಿ ಮುಖಾಂತರ ಎರಡು ವಿಧವಾದಂತಹ ರಕ್ಷಣೆಯನ್ನು ಸೂಚಿಸುತ್ತದೆ ಇದರಲ್ಲಿ ದೇವರ ಯೋಜನೆ ಅಡಗಿದೆ ಆಕಾಶದ ನಕ್ಷತ್ರ ಎಂದರೆ ಕ್ರಿಸ್ತರು ಬಂದ ನಂತರ ಪರಲೋಕದ ರಕ್ಷಣೆ ಸಮುದ್ರ ತೀರದ ಮರಳು ಎಂದರೆ ಏಸುಕ್ರಿಸ್ತರು ಬರುವುದಕ್ಕಿಂತ ಮುಂಚೆ ಇದ್ದವರಿಗೆ ಎಲ್ಲಾರಿಗೂ ಭೂಲೋಕದ ರಕ್ಷಣೆ ಮತ್ತಾಯ ಹನ್ನೊಂದನೇ ಅಜ್ಜಾಯ ಹನ್ನೊಂದನೇ ವಚನ ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎಂದಿಲ್ಲ ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಸ್ನಾನಿಕನಾದ ಯೋಹಾನನು ಭೂಲೋಕದಲ್ಲಿ ಎಷ್ಟೇ ದೊಡ್ಡವನು ಆದರೂ ಅವನು ಪರಲೋಕಕ್ಕೆ ಬರುವುದಕ್ಕೆ ಸಾಧ್ಯವಿಲ್ಲ ಕ್ರಿಸ್ತರು ಬರುವುದಕ್ಕಿಂತ ಮುಂಚಿನವರು ಭೂಲೋಕದ ರಕ್ಷಣೆಯಲ್ಲಿ ಬರುತ್ತಾರೆ ಪರಲೋಕದ ರಕ್ಷಣೆ ಆರಂಭವಾಗಿದ್ದೇ ಕ್ರಿಸ್ತರು ಬಂದಿದ ನಂತರ ಯೋಹಾನ ಮೂರನೇ ಅಧ್ಯಾಯ ಹದಿಮೂರನೇ ವಚನ ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಹೇರಿ ಹೋದವನಲ್ಲ ಪರಲೋಕದಿಂದ ಇಳಿದು ಬಂದಿದ್ದು ಒಬ್ಬರೇ ಹೇರಿ ಹೋದವರು ಒಬ್ಬರೇ ಏಸುಕ್ರಿಸ್ತರೆ ಹಾಗಿರಬೇಕಾದರೆ ಎಲಿಯ ಎಲಿ ಹೋದರು ದಾವಿದ ಎಲ್ಲಿ ಹೋದರು ಇವರೆಲ್ಲಾ ಇದ್ದಾರೆ ಎಂದು ಸತ್ಯವೇದದಲ್ಲಿ ಓದಿ ತಿಳಿಯೋಣ ಅಪಸ್ತಲ ಕೃತ್ಯಗಳು ಎರಡನೇ ಅಧ್ಯಾಯ ಮೂವತ್ನಾಲ್ಕನೇ ವಚನ ದಾವಿದನು ಆಕಾಶಕ್ಕೆ ಏರಿ ಹೋಗಿಲ್ಲ ಅದಕ್ಕೆ ಎಷ್ಟೋ ಜನ ಹೇಳುತ್ತಾರೆ ಏಸು ಕ್ರಿಸ್ತರು ಬರುವರೆಗೂ ಯಾರು ಹೋಗಿಲ್ಲ ಏಸು ಕ್ರಿಸ್ತರು ಸತ್ತಿ ಪುನರುತ್ಥಾನವಾದ ಮೇಲೆ ಎಲ್ಲರನ್ನು ಕರೆದುಕೊಂಡು ಹೋದರು ಎನ್ನುತ್ತಾರೆ ಹಾಗಾದರೆ ದಾವಿದನನ್ನು ಕರೆದುಕೊಂಡು ಹೋಗಿರಬೇಕಲ್ಲ ಯೇಸು ಕ್ರಿಸ್ತರು ಸತ್ತಿ ಪುನರುತ್ಥಾನ ಹಾಗೆ ಎಷ್ಟೋ ದಿನಗಳ ಮೇಲೆ ಅಪೋಸ್ತಲನಾದ ಪೇತ್ರ ಏನು ಹೇಳಿದ್ದಾರೆ ಎಂದರೆ ದಾವಿದನು ಪರಲೋಕಕ್ಕೆ ಹೇರಿ ಹೋಗಿಲ್ಲ ಅವನ ಸಮಾಧಿ ಇಲ್ಲೇ ಇದೆ ದಾವಿದ ಹೋಗಿಲ್ಲ ಎಂದರೆ ಇನ್ನು ಮಿಕ್ಕಿದ ಜನ ಎಲ್ಲಿ ಇದ್ದಾರೆ ಎಲ್ಲಾರು ಹೆದ್ದು ಬರುವುದು ಯಾವಾಗ ಒಂದನೇ ತೆಸಲೋನಿಕ ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನ ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು ಹೊರತು ಅದಕ್ಕಿಂತ ಮುಂಚೆ ಯಾರೂ ಹೆದ್ದು ಬರುವುದಿಲ್ಲ ಎಂದು ಈ ವಾಕ್ಯದ ಅರ್ಥ ಯೋಹನ ಐದನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಆಶ್ಚರ್ಯ ಪಡಬೇಡಿರಿ ಸಮಾಧಿಯಲ್ಲಿರುವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ ಅಂದರೆ ಇನ್ನೂ ಬಂದಿಲ್ಲ ಏಕೆ ಎಂದರೆ ಸಮಾಧಿಯಲ್ಲಿ ಮಲಗಿರುವ ಎಲ್ಲರೂ ಅಂದರೆ ಎಲ್ಲಾರು ಸಮಾಧಿಯಲ್ಲೇ ಇದ್ದಾರೆ ಯೇಸು ಕ್ರಿಸ್ತರು ಹೇಳುವಾಗ ಏನಾದರೂ ಪರಲೋಕದಲ್ಲಿ ಇರುವಂತ ಸ್ವಲ್ಪ ಜನಗಳು ಬೇರೆ ಕಡೆ ಇರುವಂತ ಸ್ವಲ್ಪ ಜನಗಳು ಎಂದಿದ್ದಾರಾ ಇಲ್ಲ ಯೇಸುಕ್ರಿಸ್ತರು ಖಂಡಿತವಾಗಿ ಈ ಒಂದು ಮುಖ್ಯವಾಗಿರುವ ವಿಚಾರದಲ್ಲಿ ಅವರು ಈ ರೀತಿ ಪರಿಹಾಸ್ಯ ಮಾಡುವುದಿಲ್ಲ ಅಥವಾ ಸುಮ್ಮನೆ ಹೇಳುವುದಕ್ಕೆ ಸಾಧ್ಯವಿಲ್ಲ ಅವರು ಹೇಳುತ್ತಾರೆ ಎಂದರೆ ಸತ್ಯ ಅವರೇ ಸತ್ಯ ಅಂದರೆ ಅವರು ನುಡಿದಿರುವ ಒಂದೊಂದು ವಾಕ್ಯವು ಸತ್ಯ ಆಗಿರಬೇಕೆಂದರೆ ಎಳಿಯ ಎಲ್ಲಿ ಹೋದರು ಎರಡನೇ ಹರಸು ಎರಡನೇ ಅಧ್ಯಾಯ ಹನ್ನೊಂದನೇ ವಚನ ಅವರು ಮಾತನಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥರಥಾಸ್ತಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು ಎಲಿಯನನ್ನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು ಎಲಿಯ ಪರಲೋಕಕ್ಕೆ ಹೋಗಿಲ್ಲ ದೇವರ ಆತ್ಮ ಎಲಿಯನ್ನ ಅವಗವಾಗ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೀಗೆ ಹೆತ್ತಿಡುತ್ತಿತ್ತು ಇಲ್ಲೂ ಅದೇ ರೀತಿ ಆಗಿರೋದು ಅದಕ್ಕೆ ಎಲಿಯ ಎಲ್ಲಾದರೂ ಒಂದು ಪರ್ವತದಲ್ಲೋ ಒಂದು ತಗ್ಗಲ್ಲೋ ಇದ್ದಾರೆ ಎಂದು ಹುಡುಕುವುದಕ್ಕೆ ಹೋಗುತ್ತಿದ್ದರು ಅದು ಎಲ್ಲಿ ಕೊಟ್ಟಿದ್ದಾರೆ ಎಂದರೆ ಎರಡನೇ ಅರಸು ಎರಡನೇ ಅಧ್ಯಾಯ ಅಧ್ಯಾಯ ಹದಿನಾರನೇ ವಚನದಲ್ಲಿ ಕೊಟ್ಟಿದ್ದಾರೆ ನಂತರ ಅವರು ಅವನಿಗೆ ನಿನ್ನ ಸೇವಕರಾದ ನಮ್ಮಲ್ಲಿ ಐವತ್ತು ಮಂದಿ ಬಲಿಷ್ಠ ಜನರಿದ್ದಾರೆ ಅವರಿಗೆ ಅಪ್ಪಣೆಯಾಗಲಿ ಯಹೋವನ ಆತ್ಮವು ಅವನನ್ನು ಎತ್ತಿಕೊಂಡು ಹೋಗಿ ಒಂದು ಬೆಟ್ಟದ ಮೇಲಾಗಲಿ ತಗ್ಗೀಲಿನಲ್ಲಾಗಲಿ ಇಟ್ಟಿರಬಹುದು ಎಂದು ಹೇಳಿದರು ಈ ರೀತಿ ಎಷ್ಟೋ ಸರಿ ಆಗಿದೆ ಇದು ಮೊದಲಲ್ಲ ಅದೇ ಹಾಗೆ ನೋಡುವುದಾದರೆ ಅಪೋಸ್ಥಲ ಕೃತ್ಯಗಳು ಎಂಟನೇ ಅಧ್ಯಾಯ ಮೂವತ್ತೊಂಬತ್ತರಲ್ಲೂ ಕೂಡ ಇದೆ ಪಿಲಿಪನು ರಥದಲ್ಲಿ ಹೋಗುತ್ತಿರುವಾಗ ಕಂಚುಕಿಗೆ ದೀಕ್ಷಾ ಸ್ಥಾನ ಕೊಡುತ್ತಾರೆ ದೀಕ್ಷಾ ಸ್ಥಾನ ಕೊಟ್ಟಿದ ನಂತರ ದೇವರ ಪವಿತ್ರಾತ್ಮ ಬಂದು ಪಿಲಿಪನನ್ನು ಅಲ್ಲಿಂದ ಹಜೋತಿನಲ್ಲಿ ಅರವತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂತಲ್ಲಿ ಕರೆದುಕೊಂಡು ಬಿಡುತ್ತಾರೆ ಎಲಿಯಾನ ದೇವರು ಕರೆದುಕೊಂಡು ಹೋದರು ಅನ್ನೋ ಮಾತ್ರಕ್ಕೆ ಪರಲೋಕಕ್ಕೆ ಕರೆದುಕೊಂಡು ಹೋದರು ಅಂತಲ್ಲ ಇಲ್ಲಿ ಕನ್ನಡದಲ್ಲಿ ಪರಲೋಕ ಎಂದು ಕೊಟ್ಟಿದ್ದಾರೆ ಇದೇ ವಾಕ್ಯವನ್ನು ಬೇರೆ ಕನ್ನಡ ಬೈಬಲ್ನಲ್ಲಿ ನೋಡಿದರೆ ಆಕಾಶ ಎಂದು ಕೊಟ್ಟಿದ್ದಾರೆ ಇದಕ್ಕೆ ಆಧಾರ ಇದೆಯಾ ಎಂದರೆ ಹೌದು ಇದೆ ಎಲಿಯ ಬೇರೆ ಒಂದು ಸ್ಥಳಕ್ಕೆ ಎತ್ತಲ್ಪಟ್ಟಿದ್ದ ಮೇಲೆ ಹನ್ನೆರಡು ವರ್ಷಗಳ ನಂತರ ಒಂದು ಪತ್ರ ಬರೆಯುತ್ತಾರೆ ಎರಡನೇ ಪೂರ್ವ ವೃತ್ತ ಕಾಲ ಇಪ್ಪತ್ತೊಂದನೇ ಅಧ್ಯಾಯ ಹನ್ನೆರಡರಲ್ಲಿ ಕೊಟ್ಟಿದ್ದಾರೆ ಎಲಿಯನಿಂದ ಪತ್ರ ಬಂತು ಅಂದರೆ ಪರಲೋಕದಿಂದ ಬಂತ ಯೋಚನೆ ಮಾಡಿ ನೋಡಿ ದೇವರು ಪರಲೋಕದಿಂದ ಪತ್ರ ಬರೆಯುವುದಾದರೆ ದೇವರು ಪರಲೋಕದಿಂದ ದೇವದೂತರನ್ನು ಯಾಕೆ ಕಳಿಸುತ್ತಿದ್ದರು ಎಲಿಯನ ದೇವರು ಎಲ್ಲೋ ಒಂದು ಸ್ಥಳದಲ್ಲಿ ಇಟ್ಟಿದ್ದರು ಆದ್ದರಿಂದ ಎಲಿಯ ಪರಲೋಕಕ್ಕೆ ಹೋಗಿಲ್ಲ ಯಾರಾದರೂ ಪರಲೋಕಕ್ಕೆ ಹೋಗಿದ್ದ ಎಂದರೆ ಖಂಡಿತವಾಗಿ ಯೇಸು ಕ್ರಿಸ್ತರು ಸಾಕ್ಷಿ ಕೊಡುತ್ತಿದ್ದರು ಆದ್ದರಿಂದ ನಾವು ವಾಕ್ಯನ ಗಮನ ಇಟ್ಟು ಓದಬೇಕು ವಾಕ್ಯಕ್ಕೆ ವಾಕ್ಯನೇ ಡಿಕ್ಷನರಿ ಆದ್ದರಿಂದ ಪರಲೋಕದ ರಕ್ಷಣೆಯೂ ಇದೆ ಭೂಲೋಕದ ರಕ್ಷಣೆಯೂ ಇದೆ ಹಾಗಾದರೆ ಹಳೆ ಕಾಲದಲ್ಲಿ ದೇವರಿಗೆ ನಂಬಿಕಸ್ಥರಾಗಿ ಇರುವಂತ ದೊಡ್ಡ ದೊಡ್ಡ ಭಕ್ತರು ಇದ್ದಾರಲ್ಲ ಇವರಿಗೆ ಯಾವ ರೀತಿ ಪುರಸ್ಕಾರ ಹಾಗಾದರೆ ದೇವರು ಇವರನ್ನೆಲ್ಲ ಪರಲೋಕಕ್ಕೆ ಕರೆದುಕೊಂಡು ಹೋಗುವುದಿಲ್ಲವಾ ಇವರಿಗೆಲ್ಲ ಏನು ಪುರಸ್ಕಾರ ಕೊಡುತ್ತಾರೆ ಎಂದರೆ ಇಬ್ರಿಯ ಹನ್ನೊಂದನೇ ಅಧ್ಯಾಯ ಮೂವತ್ತೊಂಬತ್ತು ನಲ್ವತ್ತನೇ ವಚನ ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡರು ವಾಗ್ದಾನದ ಫಲವನ್ನು ಹೊಂದಲಿಲ್ಲ ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದ್ದನು ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಎಲ್ಲ ವಿಶ್ವಾಸ ವೀರರುಗಳು ಎ ಬೇಳನಿಂದ ಸ್ನಾನಿಕನಾದ ಯೋಹಾನದವರೆಗೂ ಇವರು ನಂಬಿಕೆಯಿಂದ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡರು ಎಂದು ಹೇಳುತ್ತಿದ್ದಾರೆ ಸರಿ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡ ತಕ್ಷಣ ದೇವರು ಇವರಿಗೆ ಏನಾದರೂ ಬಹುಮಾನ ಕೊಟ್ಟಾರಾ ಎಂದರೆ ಬಹುಮಾನ ಕೊಟ್ಟಿಲ್ಲ ಮತ್ತೆ ಅವರು ಏನಾದರು ಇಬ್ರಿಯ ಹನ್ನೊಂದನೇ ಅಧ್ಯಾಯ ಹದಿಮೂರನೇ ವಚನ ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ಹೊಂದಿಸಿ ನಂಬಿಕೆ ಉಳ್ಳವರಾಗಿ ಮೃತಪಟ್ಟವರಾದರೂ ಹೊರತು ಪರಲೋಕಕ್ಕೆ ದೇವರು ಅವರನ್ನು ಕರೆದುಕೊಂಡು ಹೋಗಿಲ್ಲ ಈ ವಾಕ್ಯ ಸ್ಪಷ್ಟವಾಗಿ ತಿಳಿಸುತ್ತದೆ ಮತ್ತೆ ಯಾವಾಗ ಅವರಿಗೆ ಬಹುಮಾನ ಇಬ್ರಿಯ ಹನ್ನೊಂದನೇ ಅಧ್ಯಾಯ ಮೂವತ್ತೊಂಬತ್ತನೇ ವಚನ ಮೂವತ್ತೈದರಲ್ಲಿ ಹೇಳಿರೋದು ದೇವರು ಏನು ವಾಗ್ದಾನ ಮಾಡಿದ್ದಾರೆ ಎಂದರೆ ಎಲ್ಲಾ ವಿಶ್ವಾಸ ವೀರರುಗಳಿಗೆ ದೇವರು ಕೊಡುವಂತ ಬಹುಮಾನ ಶ್ರೇಷ್ಠ ಪುನರುತ್ಥಾನ ಸತ್ಯವೇದದಲ್ಲಿ ಬೇರೆ ಬೇರೆ ಪುನರುತ್ಥಾನಗಳಿವೆ ಮೊದಲನೆಯ ಪುನರುತ್ಥಾನ ಕೊಡುವುದು ಸಭೆಗೆ ಪ್ರಕಟಣೆ ಗ್ರಂಥ ಇಪ್ಪತ್ತನೇ ಅಧ್ಯಾಯ ಆರನೇ ವಚನ ಪ್ರಥಮ ಪುನರುತ್ಥಾನದಲ್ಲಿ ಸೇರುವವನು ಧನ್ಯನು ಪರಿಶುದ್ಧನೂ ಆಗಿದ್ದಾನೆ ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅವಕಾಶವಿಲ್ಲ ಅಂದರೆ ಅವರು ದೇವರಿಗೂ ಕ್ರಿಸ್ತರಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ ಸಾವಿರ ವರ್ಷ ಆಳುವರು ಇದು ಪ್ರಥಮ ಪುನರುತ್ಥಾನ ಪ್ರಥಮ ಪುನರುತ್ಥಾನ ಇದೆ ಎಂದರೆ ದ್ವಿತೀಯ ಕೃತೀಯ ಇರಬೇಕು ಅದನ್ನೇ ಹೇಳುತ್ತಿರುವುದು ಮುಂದೆ ಬರುವಂತ ಪುನರ್ ಪುನರು ಪುನರುತ್ಥಾನದಲ್ಲಿ ಒಂದು ಶ್ರೇಷ್ಠ ಪುನರುತ್ಥಾನವನ್ನು ಇದೆ ಎಂದು ಅದನ್ನೇ ಇವರಿಗೆ ಕೊಡಬೇಕೆಂದು ದೇವರು ಹೇಳುತ್ತಿರುವುದು ಪ್ರಥಮ ಪುನರುತ್ಥಾನ ಆಗಿಲ್ಲ ಎಂದರೆ ಇನ್ನು ಶ್ರೇಷ್ಠ ಪುನರುತ್ಥಾನ ಆಗುವುದು ಯಾವಾಗ ಎಂದರೆ ಮುಂದೆ ಬರುವಂತ ದಿನಗಳಲ್ಲಿ ಅದಕ್ಕೆ ಪರಲೋಕದ ರಕ್ಷಣೆಯನ್ನು ಮೊದಲು ಸಾರಿದ್ದು ನಮ್ಮ ರಕ್ಷಕನಾಗಿರುವಂತ ಕ್ರಿಸ್ತರು ಅದಕ್ಕೆ ಮುಂಚೆ ಅದಕ್ಕಿಂತ ಮುಂಚೆ ಯಾರಿಗೂ ಪರಲೋಕದ ರಕ್ಷಣೆ ಇಲ್ಲ ಏಸುಕ್ರಿಸ್ತರು ಒಂದು ಕಂಡೀಷನ್ ಅನ್ನು ಹಾಕುತ್ತಾರೆ ಯಾರಾದರೂ ಅವರ ಶಿಷ್ಯನಾಗಬೇಕಾದರೆ ಲೂಕ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ತನ್ನನ್ನು ತಾನೇ ನಿರಾಕರಿಸಿ ಶಿಲುಬೆಯನ್ನು ಎತ್ತಿಕೊಂಡು ಏಸುಕ್ರಿಸ್ತರ ಹಿಂದೆ ಬರೆದಿದ್ದರೆ ಏಸುಕ್ರಿಸ್ತರ ಶಿಷ್ಯನಾಗುವುದಕ್ಕೆ ಸಾಧ್ಯನೇ ಇಲ್ಲ ಶಿಷ್ಯನಾಗುವುದಕ್ಕೆ ಸಾಧ್ಯನೇ ಇಲ್ಲ ಎಂದರೆ ಇನ್ನು ಪರಲೋಕದ ರಕ್ಷಣೆಗೆ ಹೋಗುವುದಕ್ಕೆ ಸಾಧ್ಯನಾ ಈ ಒಂದು ಕಂಡೀಷನ್ನು ಕ್ರಿಸ್ತರು ಹಳೆ ಒಡಂಬಡಿಕೆಯ ಅಲ್ಲಿ ಇರುವಂತ ವಿಶ್ವಾಸ ವೀರರುಗಳಿಗೆ ಯಾರಿಗೂ ಹೇಳಿಲ್ಲ ಪರಲೋಕದ ರಕ್ಷಣೆಯನ್ನು ಮೊದಲು ಈ ದ್ವಾರವನ್ನು ತೆರೆದಿದ್ದು ನಮ್ಮ ರಕ್ಷಕರು ಕ್ರಿಸ್ತರು ಇಬ್ರಿಯ ಹತ್ತನೇ ಅಧ್ಯಾಯ ಇಪ್ಪತ್ತರಲ್ಲಿ ಏಸು ಕ್ರಿಸ್ತರು ನಮಗೋಸ್ಕರ ಪ್ರತಿಷ್ಠಿಸಿದ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯನ್ನು ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಾಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು ಯಾವಾಗ ಯೇಸುಕ್ರಿಸ್ತರು ಶಿಲುಬೆ ಮೇಲೆ ಪ್ರಾಣ ಬಿಟ್ಟರೋ ತನ್ನ ಶರೀರದ ಮುಖಾಂತರ ಆ ಆಲಯದ ತೆರೆಯನ್ನು ತೆರೆದು ಪರಲೋಕಕ್ಕೆ ಹೋಗುವುದಕ್ಕೆ ಮಾರ್ಗವನ್ನು ಸಿದ್ಧ ಮಾಡಿದರು ಕ್ರಿಸ್ತರು ಇದಕ್ಕಿಂತ ಮುಂಚೆ ಇದ್ದವರು ಹೇಗೆ ಹೋಗುವುದಕ್ಕೆ ಸಾಧ್ಯ ಏಸುಕ್ರಿಸ್ತರು ಹೇಳಿದ್ದು ನಾನೇ ಮಾರ್ಗವು ನಾನೇ ಸತ್ಯವು ನಾನೇ ಜೀವವು ಇಬ್ರಿಯ ಎರಡನೇ ಅಜ್ಜಯ ಮೂರನೇ ವಚನ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲೆಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು ಆದ್ದರಿಂದ ಇದಕ್ಕಿಂತ ಮುಂಚೆ ಇದ್ದವರು ಪರಲೋಕದ ರಕ್ಷಣೆಯಲ್ಲಿ ಹೋಗುವುದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಹೇಳುವುದು ಎರಡು ರಕ್ಷಣೆಗಳಿವೆ ಪರಲೋಕದ ರಕ್ಷಣೆ ಇದೆ ಭೂಲೋಕದ ರಕ್ಷಣೆ ಇದೆ ಈಗ ಸಭೆಯನ್ನು ಆಯ್ಕೆ ಮಾಡುತ್ತಿರುವುದು ಪರಲೋಕದ ರಕ್ಷಣೆಗೆ ಯೇಸು ಕ್ರಿಸ್ತರು ಬರುವುದಕ್ಕಿಂತ ಮುಂಚೆ ಇದ್ದ ವಿಶ್ವಾಸ ವೀರರುಗಳಿಗೆ ಭೂಲೋಕದ ರಕ್ಷಣೆಗೆ ಶ್ರೇಷ್ಠವಾದ ಪುನರುತ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಯಾಕೆ ಎರಡು ಗುಂಪಿನ ಜನಾಂಗದವರನ್ನು ಆಯ್ಕೆ ಮಾಡುತ್ತಿದ್ದಾರೆ ಎಂದರೆ ಈಗ ಸೈತಾನನು ಈ ದುಷ್ಟ ಪ್ರಪಂಚದಲ್ಲಿ ಆಳ್ವಿಕೆ ಮಾಡುತ್ತಿದ್ದಾನೆ ಈಗ ಆಳ್ವಿಕೆ ಮಾಡುತ್ತಾನೆ ಎಂದರೆ ಆತ್ಮಿಕವಾಗಿ ಒಂದು ರೀತಿಯಲ್ಲಿ ಕಣ್ಣಿಗೆ ಕಾಣದ ರೀತಿಯಲ್ಲಿ ವಾಯುಮಂಡಲದಿಂದ ತನ್ನ ಆಳ್ವಿಕೆಯನ್ನು ಭೂಲೋಕದ ಮಂತ್ರಿಗಳ ಅಧಿಕಾರ ಅಧಿಕಾರಿಗಳ ಮುಖಾಂತರ ಆಡಿ ಆಡಳಿತವನ್ನು ನಡೆಸುತ್ತಿದ್ದಾನೆ ಅದನ್ ಅದಕ್ಕೆ ಸತ್ಯವೇದದಲ್ಲಿ ಹೇಳುತ್ತಿರುವುದು ಈ ಪ್ರಪಂಚದ ದೇವರು ಎಂದು ಇವನು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ ಈ ಆಳ್ವಿಕೆಯನ್ನು ಏಸುಕ್ರಿಸ್ತರು ಎರಡನೇ ಬರುವಿಕೆಯಲ್ಲಿ ಬಂದು ನಾಶ ಮಾಡುತ್ತಾರೆ ನಾಶ ಮಾಡಿದ ನಂತರ ಏಸುಕ್ರಿಸ್ತರು ತನ್ನ ಒಂದು ನೂತನ ರಾಜ್ಯವನ್ನು ಭೂಲೋಕದಲ್ಲಿ ಸ್ಥಾಪನೆ ಮಾಡುತ್ತಾರೆ ಇದು ಎರಡನೇ ಲೋಕದ ವಿವರ ದೇವರು ನಿಮ್ಮನ್ನು ಆಶೀರ್ವದಿಸಲಿ